ನಿಮ್ದೇನ್ ವಿಚಾರ? ನಮ್ಮ ಕೊಳ ವ್ಯಾಪಾರ, ನಿಂಗೇನು ಬೇರೆ ಕೆಲಸ ಇಲ್ಲ? ಅಲ್ಲ ರೀ, 15,000 ರೂಪಾಯಿ ಗರ್ಜಿ ಬರ್ಕೊಂಡ್ ಬಂದಿದ್ದೀರಲ್ಲ, ಅದ್ ಯಾವ ಬ್ಯಾಂಕ್ ಅಲ್ರಿ ಕೊಡ್ತಾನೆ? ಏನೋ ಒಂದ್ 5,000 ರೂಪಾಯಿಗಾದ್ರೆ ಕೇಳ್ಬಹುದು. ತೊಳಿ, ನಿಮ್ದೇನ್ರಿ? ನಮ್ ಮನೆಗೂ ಒಂದು ಕೊಳಾಯಿ ಒಂದು ತಣ್ಣಿ ವೇಣು ಚಾಮೆ. ವಾಕರಂಗ, ನೀವ್ ಹೇಳದ್ ಅವ್ರಿಗೆ ಅರ್ಥ ಆಗುದಿಲ್ಲ. ನಾನ್ ಸುಲ್ರೆ ಅದೇ ಚಾಮಿ, ನೀವ್ ಎಲೆಕ್ಷನ್ ಗೆದ್ದಪ್ರ ನಮ್ಕೊಂದ್ ಕೊಳಾಯಿ ಹಾಕ್ಸ್ಕೊತೀನಿ ಅಂತ ಹೇಳಿದ್ರಿ, ಈಗ ಕೊಳಾಯಿ ಹಾಕ್ಸ್ಕೊಡಿ. ಏನಮ್ಮ, ಮನ ಮನೆ ಮುಂದೆ ನಲ್ಲಿ ಹಾಕ್ಸಕ್ ಆಗುತ್ತೇನಮ್ಮ? ಈಗಿರೋ ನಲ್ಲಿನಲ್ಲೇ ನೀರ್ ಹಿಡ್ಕೋಬೇಕು. ಏನ್ ಚಾಮಿ, ಓಟ್ ಕೇಳಕ್ ಬಂದಾಗ ಒಂದ್ ಮಾತು ಹೇಳ್ತೀರಾ, ಈಗೊಂದು ಮಾತು ಹೇಳ್ತೀರಾ? ನಿಮ್ಮಂತ ಅವ್ರಿಗೆಲ್ಲ ಓಟ್ ಹಾಕ್ತಿವಲ್ಲ, ನಮಗೂ ಬುದ್ಧಿ ಇಲ್ಲ ಚಾಮಿ. ತಪ್ಪು ತಿಳಿಬೇಡ. ಚೆನ್ನಾಗಿದ್ದೀರ ಕೃಷ್ಣ? ಯಾರ್ ನೀನು? ಏನ್ ಬೇಕಾಗಿತ್ತು? ಏನ್ರಿ ಹಾಕ್ ಕೇಳ್ತಾ ಇದ್ದೀರಾ? ನೀವು ತಮಾಷೆ ಮಾಡ್ತಲ್ಲ ತಾನೆ? ಕೃಷ್ಣ ಅಂತಿದ್ದಾಳಲ್ಲ. ಏನ್ ಕೃಷ್ಣ, 15 ದಿವಸದಿಂದ ನೀವ್ ಇವತ್ ಬರ್ತೀರಾ ನಾಳೆ ಬರ್ತೀರಾ ಅಂತ ಕಾದು ಕಾದು ಸಾಕಾಗೋಯ್ತು. ನೋಡಿ, ನೀವ್ ಇಲ್ದೆ ನಾನು ಒಂದ್ ನಿಮಿಷ ಕೂಡ ಬದ್ಕೋಕಾಗಲ್ಲ. ನನಗ್ ನೀವ್ ಬೇಕು, ನಿಮ್ ಜೊತೆ ನಾನ್ ಬಾಳ್ಬೇಕು. ನನ್ ಹೊಟ್ಟೆಲ್ ಬೆಳಿತಾ ಇರೋ ನಿಮ್ ಕಂದ ನನ್ನ ಅಮ್ಮ ಅಂತ ಕರೆಯೋದನ್ ಕೇಳ್ಬೇಕು. ಯಾರ್ ನೀನು? ತಲೆಗೆಲ್ಲ ಕೆಟ್ಟಿದ್ಯಾರೋ? ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಇಷ್ಟು ಬೇಗ ಎಲ್ಲ ಮರ್ತೋದ್ರ? ಜ್ಞಾಪಿಸ್ಕೊಳ್ಳಿ, ನಾವಿಬ್ರು ಕೆಆರ್ಎಸ್ಗೆ ಹೋಗಿದ್ದು, ಕೊಡೈಕೆನಾಲ್ಗೆ ಹೋಗಿದ್ದು, ಊಟಿನಲ್ಲಿ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿದ್ದು ಎಲ್ಲ ಮರ್ತೋದ್ರ? ಓ, ಇಷ್ಟು ಜನರೆದ್ರು ನೀವ್ ನನ್ನ ಹೆಂಡತಿ ಅಂತ ಕರೆಯೋಕೆ ನಾಚಿಕೆನ? ಹೆಂಡತಿ? ಏನ್ ಹೇಳ್ತಿದ್ಯಾ ನೀನು? ಪ್ಲೀಸ್ ನನ್ನ ಕೈ ಬಿಡ್ಬೇಡಿ. ನೀವ್ ಖಂಡಿತ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ನಾನು ಎಷ್ಟು ಬೇಡ ಅಂದ್ರು ನನ್ಗೀಗ 3 ತಿಂಗಳು. ನೋಡಿ, ನೀವ್ ಬಿಟ್ರೆ ನನಗ್ ಬೇರೆ ದಾರಿನೇ ಇಲ್ಲ. ದಯವಿಟ್ಟು, ಎಲೆಕ್ಷನ್ ಮುಗಿದ್ಮೇಲೆ ನೀವ್ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ಅಧಿಕಾರ ಬಂದ್ಮೇಲೆ ನಾನ್ ಬೇಡ್ವಾದ್ನ? ನೋಡಿ, ನಿಮ್ ಆಸ್ತಿಗಾಗ್ಲಿ ಅಂತಸ್ಗಾಗ್ಲಿ ನಾನ್ ಪ್ರೀತಿಸ್ಲಿಲ್ಲ. ನಮ್ ಮನೆಯವ್ರಿಗೆಲ್ಲ ಮೋಸ ಮಾಡಿ ನಿಮ್ಮನ್ ಪ್ರೀತಿಸ್ದೆ, ಇದೇನ ನೀವ್ ನನಗ್ ಕೊಡೋ ಶಿಕ್ಷೆ? ಏನೋ ಇದು ಅವಿವೇಕಿ, 1000 ಸಾರಿ ಹೇಳಿದ್ನಲ್ಲೋ ಮದ್ವೆ ಮಾಡ್ಕೋ ಮಾಡ್ಕೋ ಅಂತ ಕೇಳಿದ್ಯಾನೋ? ಮದ್ವೆ ಬೇಡ ಬೇಡ ಅಂತ ನಾಟಕ ಆಡ್ತಿದ್ದನು, ಇಂಥ ಅಲ್ಕ ಕೆಲಸ ಮಾಡಿದ್ಯಲ್ಲೋ. ನನ್ ಮಾತ್ ನಂಬಿಪ್ಪ, ನಿಜವಾಗ್ಲೂ ಇವ್ಳು ಯಾರೋ ನಮ್ಗೆ ಗೊತ್ತಿಲ್ಲ. ಮಾವಯ್ಯ, ನೀವಾದ್ರೂ ಸ್ವಲ್ಪ ಹೇಳಿ, ಯಾರೇ ಎದುರಾದ್ರೂ ನನ್ ಕೈ ಬಿಡಲ್ಲ ಅಂತ ಹೇಳಿ ಈಗ ಈ ರೀತಿ ಮಾತಾಡ್ತಾ ಇದಾರಲ್ಲ. ಸಮಾಧಾನವಾಗಿ ಮಾತ್ ನಂಬೇಡಿಪ್ಪ. ಬಾಯಿ ಮುಚ್ಚೋ ಮೂರ್ಖ, ಮೀಸೆ ಬಂದವನಿಗೆ ದೇಶ ಕಾಣಲ್ಲ ಅಂದ ಹಾಗೆ ನಿನ್ ಚೋಟದ ಅಧಿಕಾರ ಸಿಕ್ಕಿಬಿಡ್ತು ಅಂತ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡಿದ್ಯಾ? ನನಗ್ ಗೊತ್ತು ಕಣೋ, ನೀನ್ ಇತ್ತೀಚೆಗೆ ಬಹಳ ಮಿತಿಮೀರಿ ಹೋಗ್ತಿದ್ಯಾ. ಅಪ್ಪ, ನನ್ ಮಾತ್ ನಂಬಿಪ್ಪ, ನಿಜವಾಗ್ಲೂ ಇವ್ಳು ಯಾರೋ ನಮ್ಗೆ ಗೊತ್ತಿಲ್ಲ. ಮತ್ ಮಾತಾಡ್ಬೇಡ, ನನ್ನ ಮಾನ ಮರ್ಯಾದೆ ನನ್ನ ವಂಶದ ಗೌರವ ಎಲ್ಲ ಹಾಳಾಗೋಯ್ತಲ್ಲೋ. ನನಗೇ ಮೋಸ ಮಾಡ್ಬೇಕು ಅಂತ ಬಂದ್ಯಾ? ಮರ್ಯಾದೆಗಳಿಂದ ಹೊರಟೋಗು, ಇಲ್ಲಾಂದ್ರೆ ಕೂತ್ಗೆ ಹಿಡ್ತಳ್ಬೇಕಾಗುತ್ತೆ. ಏನು, ನಾನು ನಿನ್ಗೆ ಮೋಸ ಮಾಡ್ತಾ ಇದ್ದೀನಲ್ಲ, ನಾನ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲ ಅಲ್ಲ? ಯಾರು ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗ್ ಗೊತ್ತಾಗುತ್ತೆ. ನೋಡ್ತಾ ಇರು, ನನ್ ಕಣ್ಣೀರು ನಿನ್ನ ಬೆಂಕಿಯಾಗಿ ಸುಡ್ದು ಬಿಡೋಲ್ಲ. ಇನ್ನು ನಾನ್ ನಿನ್ ಹತ್ರ ಭಿಕ್ಷೆನೂ ಬೇಡಲ್ಲ. ಇವತ್ತಲ್ಲ ನಾಳೆ ನಾನ್ ನಿನ್ ಮೇಲೆ ಸೇಟ್ ತಿರ್ಸ್ಕೊತೀನಿ. ನನ್ನಿಂದ ಆಗ್ದಿದ್ರು ನನ್ ಹೊಟ್ಟೆಲ್ ಬೆಳಿತಾರೆ ಮಗುನಾದ್ರೂ ಸೇಟ್ ತಿರ್ಸ್ಕೊಡುತ್ತೆ. ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ, ನಿನ್ ಮನೆ ಹಾಳಾಗ ನೀನ್ ಉದ್ದಾರ ಆಗಲ್ಲ. ಅಪ್ಪ ರಾಧಾ ಕೃಷ್ಣ, ಗೊತ್ತಾಯ್ತಪ್ಪ ನಿನ್ನ ಲೀಲೆ. ನಾನು ನಿನ್ನನ್ನ ಏನೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ನಪ್ಪ. ಈ ವಿಷಯ ನನ್ನ ಬಾಯಿಗೆ ಬರೋದು ಒಂದೇ, ಆಕಾಶವಾಣಿ ಬಾಯಿಗೆ ಬರೋದು ಒಂದೇ. ಬರ್ತೀನಿ ಕಣೆಯ, ದೊಡ್ಡ ಮನುಷ್ಯ ಬರ್ತೀನಿ ಕಣೆಯ. ಎದ್ದಳ ಮೇಲೆ ಇನ್ನು ಕೂತವನೆ ನಿನ್ನೆ. ಮುನಿಸಿಪಲ್ ಪ್ರೆಸಿಡೆಂಟ್ ರಾಧಾಕೃಷ್ಣನ ಮುನ್ಮತ ಲೀಲೆ ಎಷ್ಟು ಚೆನ್ನಾಗಿ ರಾರಾಜಿಸ್ತಾ ಇದೆ ಈ ಪೇಪರ್ ನಲ್ಲಿ. 10,000 ರೂಪಾಯಿ ಸಾಲ ಕೊಡ್ಸೋ ಅಂತಂದ್ರೆ ಏನೇನೋ ಆಡ್ತಿದ್ದ ನನ್ ಮಗ. ಬೀದಿಗ್ ಬರ್ಲಿ. ಬೀದಿಗ್ ಬರೋಕೆ ಮೂಂಜಿ ಇದ್ರೆ ತಾನೆ ಅವ್ರ ನಲ್ಲಿ ಹಾಕ್ಸ್ಕೊಡು ಅಂದ್ರೆ 100 ಮಾತಾಡ್ದ. ಏನೇ ಆದ್ರೂ ಒಂದ್ ಹೆಣ್ಣು ಹೆಂಗಸ್ಕಿಂಗ್ ಮಾಡಬಾರ್ದಾಗಿತ್ತು. ಛೇ 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 ಛೇ, ಅವಳಾಗಿದ್ದಕ್ಕೆ ಸುಮ್ನೆ ಹೋದ್ಲು. ನಾನಾ ಇರಂದ? ನೀನಾಗಿದ್ರೆ ಏನ್ ಮಾಡ್ತಿದ್ದೆ ನಳಿನಿ? ಕತ್ತಿನ ಪಟ್ಟಿ ಇಟ್ಕೊಂಡು ಎರಡು ಕೊಡ್ತಿದ್ದೆ. ಓದೋ, ಓದ್ಕೊಳ್ಳೋ ನಿನ್ ರಾಸಲಿಲ್ಲ. ಅವಳು ಯಾರೋ ನನಗೆ ಗೊತ್ತಿಲ್ಲಪ್ಪ, ನನ್ನ ನಂಬಿಪ್ಪ. ಏನೋ ನಂಬೋದು? ನೀನ್ ಅಷ್ಟೊಂದು ಸಾಚ ಆಗಿದ್ದಿದ್ರೆ ಆ ಹೆಣ್ಮಗಳು ಬಂದು ಅತ್ತು ಕರೆದು ಗೋಳಾಡ್ತಾ ಇರುವಾಗ ನೀನು ಸಮಾಧಾನವಾಗಿ ಕರೆದು ಕೂರಿಸಿ ಕೇಳಬೇಕಾಗಿತ್ತು. ಕೇಳಬೇಕು ಅಂತಲೇ ಇದ್ನಪ್ಪ.
ಆದ್ರೆ ಅಷ್ಟರಲ್ಲಿ ಅಷ್ಟರಲ್ಲಿ ನಿನ್ ದೆವ್ವ ಹಿಡಿತಾ ನಾಲಿಗೆ ಸೇದೋಯ್ತಾ? ನೀನು ತೊಲಸುವಾಗಲೇ ಗೊತ್ತು ಕಣೋ ನೀನು ಆ ಕೆಲಸ ಮಾಡಿದ್ಯಾ ಅಂತ.